ಪಿಎಸ್ಐ ಏಕನಾಥ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಬೇಕೆಂದು ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಕಡೇಬಜಾರ್ ಪೊಲೀಸ್ ಠಾಣೆಯ ಪಿಎಸ್ಐ ಏಕನಾಥ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಬಲಾತ್ಕಾರ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದು ಅವನ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಬೇಕೆಂದು ಅನುಗ್ರಹಿಸಿ ವಿವಿಧ ಸಂಘಟನೆಗಳ ಹಾಗೂ ಕಾಲೇಜು ವಿದ್ಯಾರ್ಥಿನಿಗಳಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ಹಾಕಿ ರಸ್ತೆ ಬಂದ್ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣ ಪಿಎಸ್ಐ ನದಾಪನನ್ನು ಗಲ್ಲಿಗೇರಿಸಿ ಎಂದರು. ಇಲ್ಲದಿದ್ದರೆ ಅಮಾಯಕ ಹೆಣ್ಣು ಮಕ್ಕಳು ತಿರುಗಾಡುವುದು ಕಷ್ಟವಾಗುತ್ತದೆ. ಇಂತಹ ಪೊಲೀಸರು ಇದ್ದರೆಷ್ಟು ಸತ್ತರೆಷ್ಟು. ನಮ್ಮ ರಕ್ಷಣೆ ಕೊಡುವುದಕ್ಕೆ ಕೊಡುವವರೇ ರಾಕ್ಷಸರಾದರೆ ನಮ್ಮ ಮುಂದಿನ ಪಾಡೇನು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಜರಂಗ ದಳ, ಶಿವಸೇನೆ, ಶ್ರೀರಾಮ ಸೇನೆ, ಬಿಜೆಪಿ ಮತ್ತು ಎಬಿವಿಪಿ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹುಡುಗಿಗೆ ಶೋಷಣೆ ಮಾಡ್ತಾ ಇದ್ದಾನೆ, ಶೋಷಣೆ ಕೆಲವೊಂದು ಮೂರು ತಿಂಗಳಿಂದ ಮಾಡ್ತಾ ಇದ್ದಾನು. ನಿನ್ನೆ ಅವನು ಸಿಕ್ಕಿದ್ದಾನೆ. ನಾವೊಂದು ಡಿ ಸಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಆ ಏಕೆ ನದಾವನ್ನು ಡಿಸ್ಮಿಸ್ ಮಾಡಿ ಅವ್ರ ಮೇಲೆ ಕಾನೂನಿ ಕ್ರಮ ತಗೋಬೇಕಾಗತ್ತೆ. ಈ ತರ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅತ್ಯಾಚಾರ ಹೆಚ್ಚುಗಳಾಗೈತಿ. ಸಿಎಂ ಅವ್ರು ಕಣ್ ಮುಚ್ಕೊಂಡು ಒಂದು ಮಹಿಳೆ ಮೇಲೆ ಅತ್ಯಾಚಾರ ಒಂದನ್ನು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಕಣ್ ಮುಚ್ಕೊಂಡು ಕೂತಿದಾರ ನಾವು ನೋಡ್ತಾ
ಇದೀವಿ. ಈ ಸರ್ಕಾರ ಬಂದ ಮೇಲೆ ಒಂದಿಲ್ಲ ನಮ್ಮ ಬಿಜೆಪಿ ಸರ್ಕಾರ ಅಲ್ರಿ ಗಲ್ ಶಿಕ್ಷೆ ಆಗ್ಬೇಕ್ರಿ, ಗಲ್ ಶಿಕ್ಷೆ ಆಗ್ಬೇಕು. ಅವ್ರು ರೋಡ್ ರೋಡ್ ಅಲ್ಲಿ ಇಂಥವ್ರಿಗೆ ಚಪ್ ಚಪ್ಪಲಿ ಹೊಡಿಬೇಕಂತ ನಮ್ಗೆ ಆಸೆ ಆಗ್ತಾ ಇದೆ. ನಾವೆಲ್ಲರೂ ಹೆಮ್ಮೆ ಪಡುವಂತ ಜಾಗ ಇದೆ, ಯಾಕಂದ್ರೆ ಸ್ತ್ರೀ ಶಕ್ತಿ ಸಲುವಾಗಿ ನಾವು ಹೋರಾಟ ಮಾಡ್ತಿದೆ. ಪ್ರತಿ ಇಂಡಿಪೆಂಡೆಂಟ್ ಆಗಿ ಅವ್ರು ಬರ್ತಾ ಇದ್ದಾರೆ. ಕೆಲವು ದಿನಗಳಿಂದ ತುಂಬಾ ರೇಟ್ ಆಗ್ತಾ ಇದ್ದಾರೆ. ರಕ್ಷಣೆ ಕೊಡುವವರೇ ರಕ್ಷಕರಾಗಿದೆ. ಮಾರ್ಚ್ 30ರಂದು ಬೆಳಗಾವಿ ನಗರಕ್ಕೆ ನರೇಂದ್ರ ಮೋದಿ ಆಗಮನ. ರವಿವಾರ ಸಾಯಂಕಾಲ 4 ಗಂಟೆಗೆ ಬೆಳಗಾವಿ ಸಿಪಿಎಟ್ ಕಾಲೇಜ್ ಆವರಣದಲ್ಲಿ ಬಿಜೆಪಿ ಪ್ರಧಾನ ಅಭ್ಯರ್ಥಿ ನರೇಂದ್ರ ಮೋದಿ ಆಗಮಿಸಲಿದ್ದು ಪಕ್ಷದ ಅಭ್ಯರ್ಥಿ ಸುರೇಶ್ ಅಂಗಡಿ ಅವರ ಪರ ಪ್ರಚಾರ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲೆಯ ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಾಸಕ ಸಂಜಯ್ ಪಾಟೀಲ್, ಮಾಜಿ ಶಾಸಕ ಅಭಯ್ ಪಾಟೀಲ್, ಎಂಟಿ ತಿರಲಿ, ದೀಪಕ್ ಜಮಖಂಡಿ, ಮಹಾಂತೇಶ್ ಕವಟಗಿಮಠ್, ಕಿರಣ್ ಜಾಧವ್ ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುಮಾರು 6 ಎಲ್ಇಡಿ ಸ್ಕ್ರೀನ್ಗಳನ್ನು ನಾವು ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಬೆಳಗಾವಿ ಲೋಕಸಭೆಯ ದೃಷ್ಟಿಯಿಂದ ಈ ಸಭೆ ಒಂದು ಮಹತ್ವದ ಸಭೆ. ಹೀಗಾಗಿ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಪದಾಧಿಕಾರರು ಎಲ್ಲರೂ ಕೂತು ಸಮಾವೇಶನೆ ಸಿದ್ಧ ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಮತ್ತು ಅಷ್ಟೇ ನಾನು ನಿಜವಾಗಿಯೂ ವಿಶೇಷವಾಗಿ ಬೆಳಗಾವಿ ಲೋಕಸಭೆಯ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರು ಬಿಜೆಪಿಯ ಅಭ್ಯರ್ಥಿಗಳು ಬರ್ತಾ ಇರೋದ್ರಿಂದ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಹುರುಪಿನ ವಾತಾವರಣ ಇದೆ. ಸಂಘಟಿಸುವಂತ ಒಂದು ವಿಚಾರವನ್ನ ಇಟ್ಕೊಂಡು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಲ್ಲದೆ ವಿಶೇಷವಾಗಿ ನಿನ್ನೆ ನಡೆದಂತ ಒಂದು ಘಟನೆಯ ಬಗ್ಗೆ ನಾನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೀನಿ. ಬೆಳಗಾವಿ ಜನರು ತಲೆ ತಗ್ಗಿಸುವ ರೀತಿಯಲ್ಲಿ ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಕ್ತಿ ಬಿಲಾಂಗ್ಸ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿರುವಂತ ಕೃತ್ಯ ಎಲ್ರಿಗೂ ಹೇಯ ಅನಿಸೋ ರೀತಿಯಲ್ಲಿ ನಡೆದು ಹೋಗಿದೆ.
ಎಲ್ರಿಗೂ ದುಃಖ ಆಗಿದೆ. ಇದು ಡೇಲಿಯೇ ಎದ್ದು ಫಲಮಹಿಳೆಯರು ಹೇಗೆ ಅನ್ನೋ ರೀತಿಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಸಂರಕ್ಷಣೆ ಸಿಗ್ತಾ ಇಲ್ಲ ಅನ್ನುವಂಥ ಭಾವನೆ ಇದೆ. ಕೃತ್ಯವನ್ನು ಎಸಗಿದಂಥ ವ್ಯಕ್ತಿ ಡಿಪಾರ್ಟ್ಮೆಂಟ್ದವರೇ ಆಗಿರೋದ್ರಿಂದ ಜನರು ಇಂಪಾರ್ಷಿಯಲ್ ಆಗಿ ಇದರ ಬಗ್ಗೆ ಕಾನೂನು ರೀತ್ಯ ವಾಟ್ ಎವರ್ ಪಾಸಿಬಲ್ ಅಂಡರ್ ದ ಆಕ್ಟ್ ಅಂಡ್ ಲಾ ಪ್ರಾಪರ್ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಅಂಡ್ ಪ್ರಾಪರ್ ಕೋರ್ಸ್ ಆಫ್ ಆಕ್ಷನ್ ಲೀಗಲ್ ಆಕ್ಷನ್ ಶುಡ್ ಬಿ ಟೇಕನ್ ಅನ್ನುವಂಥ ಒಂದು ಅಪೇಕ್ಷೆಯನ್ನು ಇಡೀ ಬೆಳಗಾವಿ ನಗರದ ಜನತೆ ಮಾಡ್ತಾ ಇದೆ. ಆದ್ದರಿಂದ ಬೆಳಗಾವಿಯ ಎಲ್ಲ ಪತ್ರಕರ್ತರು ವಿಶೇಷವಾಗಿ ಈ ಒಂದು ಚಿಂತನೆಯಲ್ಲಿ ನಮ್ಮ ಕೂಡ ಇದ್ದಾರೆ. ಎಲ್ರಿಗೂ ನೋವಾಗಿದೆ ಮನಸ್ಸಿಗೆ, ಹೇಗೆಪ್ಪ ಸ್ಕೂಲಿಗೆ ಹೋಗುವ ಮಕ್ಕಳು ನಮ್ಮ ಮಕ್ಕಳು ಸುರಕ್ಷತೆಯಿಂದ ತಿರುಗಿ ಬರ್ತಾರ ಅನ್ನುವಂಥ ಒಂದು ವಾತಾವರಣ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿದೆ. ಇದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಖಂಡಿಸ್ತೀವಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕಾಗಿರುವಂಥ ಎಲ್ಲ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾವು ನಮ್ಮ ಒಂದು ಈ ವೇದಿಕೆಯಿಂದ ಮಾಡ್ತಾ ಇದ್ದೀವಿ. ನಾನು ವಿನಂತಿ ಮಾಡೋದು ಇಷ್ಟೇ, ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಪ್ರತಿಯೊಂದು ರ್ಯಾಲಿಗೆ ಲಕ್ಷಾಂತರ ಜನ ಬಂದ ಯಶಸ್ವಿ ಮಾಡುವಂತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಈ ಬೆಳಗಾವಿಯಲ್ಲಿ ನಡೆಯುವಂತ ರ್ಯಾಲಿಗೂ ಕೂಡ ಲಕ್ಷಾಂತರ ಜನ ಬರ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ತಾವು ಮಾಧ್ಯಮ ಸ್ನೇಹಿತರಿಗೆ ಈ ರ್ಯಾಲಿ ಕಲ್ ತಾವು ಬರಬೇಕು ಮತ್ತು ಇದಕ್ಕೆ ಒಳ್ಳೆ ಪ್ರಚಾರ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತಿದ್ದೇವೆ.